ಆತ್ಮೀಯ ಮಿತ್ರೆ ನಮಸ್ಕಾರ ನಿಮ್ಗೆಲ್ರಿಗೂ ಬಿರುಗಾಳಿ ಸಂತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಅನೇಕರು ನನಗೆ ಪ್ರಶ್ನೆ ಕೇಳ್ತಿದ್ದೀರಿ ಬಿರುಗಾಳಿ ಸಂತ ಅಂತಾನೆ ಯಾಕಿಟ್ರಿ ಈ ಕಾರ್ಯಕ್ರಮಕ್ಕೆ ಅಂತ ಸ್ವಾಮಿ ವಿವೇಕಾನಂದರು ನಿಂತಲ್ಲಿ ನಿಂತಿದ್ರು ಅನ್ನೋದನ್ನು ಕೇಳಿದ್ದೇನೆ ಬಹುಶಃ ಅವ್ರ ಜೀವಾವಧಿಯ ಕೊನೆಯ ಕೆಲವು ತಿಂಗಳುಗಳ ಕಾಲ ಒಂದೇ ಕಡೆ ಉಳಿಬೇಕಾದ ಪರಿಸ್ಥಿತಿ ಬಂದಿತ್ತು ಹೆಲ್ತ್ನ ಕಾರಣಕ್ಕೋಸ್ಕರ ಬಿಟ್ಟರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ನಿಂತ ಜೀವ ಅಲ್ಲ ಅವರು ಒಂದು ಕಡೆ ದೇಹ ನಿಂತಿದೆ ಎಂದು ಮಾತ್ರಕ್ಕೆ ಮನಸ್ಸು ಕೂಡ ನಿಂತಿದ್ದಲ್ಲ ಅವರ ಕ್ರಿಯಾಶೀಲತೆ ಅವರ ಚಟುವಟಿಕೆಯಿಂದ ಕೂಡಿರುವಂಥ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ ಇಲ್ಲಿ ಕುಳಿತುಕೊಂಡು ಅಮೆರಿಕದ ಬಗ್ಗೆ ಯೋಚನೆ ಮಾಡ್ತಿದ್ರು ಅಮೆರಿಕಾದಲ್ಲಿ ಕೂತಾಗ ಭಾರತದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಏನಾದರೂ ಮಾಡಬೇಕು ಎನ್ನುವ ಈ ತುಡಿತಾ ಇತ್ತಲ್ಲ ಇದು ಬಿರುಗಾಳಿಗೆ ಸೂಕ್ತವಾಗುವಂಥ ವ್ಯಕ್ತಿತ್ವ ಮತ್ತು ಎಲ್ಲರನ್ನೂ ಎಲ್ಲರ ಮನಸ್ಸು ಕೊಚ್ಚಿಕೊಂಡು ಹೋಗಬಲ್ಲಂತ ಸಾಮರ್ಥ್ಯ ಇತ್ತಲ್ಲ ಈ ಕಾರಣಕ್ಕೆ ಅವರನ್ನು ಅಂತ ಮಿತ್ರ ಸ್ವಾಮಿ ಕಲ್ಪನೆಗಳು ಅವರು ಊಹಿಸಿದ್ದಿದೆಯಲ್ಲ ಇವತ್ತು ನಾವು ಏನು ಆಲೋಚನೆ ಅದನ್ನು ಸ್ವಾಮೀಜಿ ಅವತ್ತು ಕೂತ್ಕೊಂಡು ಯೋಚನೆ ಮಾಡ್ತಾರಲ್ಲ ಸ್ವಾಮಿ ವಿವೇಕಾನಂದರು ಜಪಾನ್ನಲ್ಲಿದ್ದಾಗ ಒಂದು ಬೆಂಕಿ ಕಡ್ಡಿಯ ಕಾರ್ಖಾನೆಗೆ ಸ್ವಾಮೀಜಿ ಹೋಗ್ತಾರ ನೋಡಬೇಕು ಅಂತಾನೆ ಹೋಗ್ತಾರೆ ಒಂದು ಬೆಂಕಿ ಕಡ್ಡಿಯನ್ನ ತಯಾರು ಮಾಡುವಂತ ವಿಧಾನವನ್ನು ತಿಳ್ಕೊಂಡು ನಾವ್ಯಾಕೆ ಯಾಕೆ ಇದನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಸ್ವಾಮಿ ವಿವೇಕಾನಂದರು ಅವತ್ತು ಚಡಪಡಿಸ್ತಾರಲ್ಲ ಮಿತ್ರ ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಇವತ್ತು ನಾವು ಆತ್ಮನಿರ್ಭರ ಭಾರತ ಎನ್ನುವಂಥ ಈ ಕಲ್ಪನೆಯನ್ನು ತೆಗೆದುಕೊಂಡು ಭಾರತ ಆತ್ಮನಿರ್ಭರವಾಗಬೇಕು ನಾವು ನಮ್ಮದೇ ಕಾಲ್ ಮೇಲೆ ನಿಂತ್ಕೋಬೇಕು ನಾವು ಚೀನಾದ ಮೇಲೆ ಡಿಪೆಂಡ್ ಆಗಬಾರ್ದು ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ನಾವು ಎಲ್ಲ ಥರದಲ್ಲೂ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಆ ಡಿಪೆಂಡೆನ್ಸಿಯಿಂದ ಆಚೆ ಬರಬೇಕು ಅಂತ ಇವತ್ತು ಯೋಚನೆ ಮಾಡ್ತಿದ್ದೀವಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಅದ್ರ ಬಗ್ಗೆ ಆಲೋಚನೆ ಮಾಡಿದರು ಬರೀ ಆಲೋಚನೆ ಮಾಡಿದ್ದಷ್ಟೇ ಅಲ್ಲ ಮಿತ್ರ ಸ್ವಾಮಿ ವಿವೇಕಾನಂದರು ಇದನ್ನ ಯಾರಿಗೆ ಸಾಧ್ಯವೋ ಅವರಿಗೆ ಪ್ರೇರೇಪಣೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ರು ಸ್ವಾಮಿ ವಿವೇಕಾನಂದರು ವ್ಯಾಂಕೋವರಿಗೆ ಹೋಗುವ ಮಾರ್ಗದಲ್ಲಿ ಅಂದರೆ ಜಪಾನ್ನಿಂದ ಯೋಕೋಹಾಮದಿಂದ ಶಿಕಾಗೋ ಹೋಗುವಂಥ ಮಾರ್ಗದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ಭಾರತೀಯ ಉದ್ಯಮಿಯ ಪರಿಚಯ ಆಯಿತು ಆ ಉದ್ಯಮಿಯ ಹೆಸರು ಜಮ್ ಶೆಡ್ ಜಿ ಟಾಟಾ ಅಂತ ಟಾಟಾ ಅವ್ರ ಜೊತೆ ಮಾತಾಡ್ತಿರುವಾಗ ಆ ದೊಡ್ಡ ಉದ್ಯಮಿಯ ಜೊತೆ ಚರ್ಚೆ ಮಾಡುವಾಗ ಸ್ವಾಮಿ ವಿವೇಕಾನಂದರು ಕೇಳಿದರು ನೀವು ಯಾಕೆ ಅಲ್ಲಿಗೆ ಹೋಗ್ತಿದ್ದೀರಿ ಯುರೋಪಿಗೆ ಯಾಕೆ ಹೋಗ್ತಿದ್ದೀರಿ ಅಮೆರಿಕಕ್ಕೆ ಯಾಕೆ ಹೋಗ್ತಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಒಂದಷ್ಟು ಯಂತ್ರಗಳನ್ನು ಪರ್ಚೇಸ್ ಮಾಡ್ಕೊಂಡು ಬರಬೇಕು ಅದು ಮಾಡಬೇಕು ಅಂತೆಲ್ಲ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಪ್ರೇರಣೆ ಕೊಡ್ತಾ ಹೇಳಿದರು ನಮಗೊಂದು ಯಂತ್ರವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಎಲ್ಲಿವರೆಗೂ ನಾವು ಸೈನ್ಸ್ನಲ್ಲಿ ರಿಸರ್ಚ್ ಅಂಡ್ ಗೆ ಕೈ ಹಾಕೋದಿಲ್ವೋ ಅಲ್ಲಿವರೆಗೂ ಭಾರತ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮಂಥವರಿಂದ ಇದು ಸಾಧ್ಯ ಆಗತ್ತೆ ಇದನ್ನು ಆಲೋಚನೆ ಮಾಡಿ ಮತ್ತು ಇಂಥ ಕೆಲಸ ಮಾಡುವಾಗ ಭಾರತೀಯ ಪರಂಪರೆಯನ್ನ ಭಾರತೀಯ ಧರ್ಮವನ್ನು ಇದನ್ನು ಬಿಡದೆ ಈ ಸಂಸ್ಕೃತಿಯನ್ನ ಬಿಡದೆ ನಾವು ನಮ್ಮ ಆ ಭಾರತೀಯ ಮೌಲ್ಯವನ್ನು ಎತ್ತಿ ಹಿಡಿತಾನೆ ಈ ಥರದ ಸಂಸ್ಥೆಗಳನ್ನು ಕಟ್ಟಬೇಕು ಅಂತ ಅವ್ರು ಏನು ಹೇಳಿದ್ರಲ್ಲ ಅದು ಜಮ್ಶೆಡ್ಜಿ ಟಾಟಾ ಅವರ ಮೇಲೆ ಯಾವ ಥರದ ಪ್ರಭಾವ ಬೀರ್ತು ಅಂತಂದ್ರೆ ಅವರು ಭಾರತಕ್ಕೆ ವಾಪಸ್ ಬಂದು ಈ ದೇಶದಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಶುರು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಮತ್ತು ಮಿತ್ರರ್ಚ್ ಇನ್ಸ್ಟಿಟ್ಯೂಟಿಗೆ ಬೇಕಾಗಿರುವಂಥ ಜಾಗವನ್ನು ಮೈಸೂರಿನ ಮಹಾರಾಜರು ಬೆಂಗಳೂರಿನಲ್ಲಿ ಟಾಟಾ ಅವರಿಗೆ ಕೊಟ್ಟಿದ್ರಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನಾವು ಏನು ನೋಡ್ತೀವೋ ಇವತ್ತು ಸೌಧ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಳೆದು ನಿಂತಿರೋದರ ಹಿಂದೆ ಇರುವಂಥ ಮೂಲ ಪ್ರೇರಣೆ ಸ್ವಾಮಿ ವಿವೇಕಾನಂದ ಕೆಲವರಿಗೆ ಇದಕ್ಕೆ ಪ್ರೂಫ್ ಬೇಕು ಅಂತ ಅನಿಸುತ್ತೆ ಇತ್ತೀಚೆಗೆ ಒಬ್ಬರು ನನಗೆ ಮಾತಾಡ್ತಾ ಹೇಳಿದರು ಸ್ವಾಮಿ ವಿವೇಕಾನಂದರು ಜಂಷೆಡ್ಡಿ ಟಾಟಾ ಅವರನ್ನ ಭೇಟಿ ಮಾಡಿದರು ಅಂತ ಹೇಳ್ತಾರೆ ಅದು ಸುಳ್ಳಲ್ವಾ ಜಂಷೆಡ್ಡಿ ಟಾಟಾ ಇತ್ತೀಚಿನವರು ಸ್ವಾಮಿ ವಿವೇಕಾನಂದರು ಯಾವತ್ತಿನವರು ಇವೆಲ್ಲರ ದೃಷ್ಟಿ ಹೇಗಾಗೋಗಿದೆ ಅಂತಂದರೆ ಸ್ವಾಮಿ ವಿವೇಕಾನಂದರ ಶಾಸ್ತ್ರಾರ್ಥ ಮಾಡುವ ಸಾಮರ್ಥ್ಯ ಅವರ ವೈಜ್ಞಾನಿಕ ಹಿನ್ನೆಲೆ ಇವೆಲ್ಲವನ್ನು ನೋಡಿ ಸ್ವಾಮಿ ವಿವೇಕಾನಂದರು ಹತ್ತನೇ ಶತಮಾನದಲ್ಲೋ ಹನ್ನೊಂದನೇ ಶತಮಾನದಲ್ಲೋ ಇದ್ದವರು ಅಂತ ತಿಳ್ಕೊಂಡಿದ್ದಾರೆ ಮಿತ್ರರಿಗೆ ಗೊತ್ತಿರಲಿ ಸ್ವಾಮೀಜಿ ಹುಟ್ಟಿ ಈಗ ನೂರೈವತ್ತೈದು ನೂರೈವತ್ತೇಳು ವರ್ಷ ಆಗಿರ್ಬೋದು ಅಷ್ಟೇ ನಲವತ್ತು ವರ್ಷಗಳ ಬದುಕನ್ನು ಅದರಲ್ಲಿ ಕಳೆದರೆ ಸ್ವಾಮಿ ವಿವೇಕಾನಂದರು ತೀರಿಕೊಂಡು ನೂರತ್ನೂರ ಹನ್ನೆರಡು ವರ್ಷಕ್ಕಿಂತ ಹೆಚ್ಚಾಗೇ ಇಲ್ಲ ಅವರೇನಾದ್ರೂ ಎಂಬತ್ತು ವರ್ಷ ತುಂಬು ಬದುಕು ನಡೆಸಿ ಬಿಟ್ಟಿದ್ದಿದ್ರೆ ಸ್ವಾಮೀಜಿ ತೀರ್ಕೊಂಡು ವರ್ಷ ಆಗಿರ್ತಿತ್ತು ಅಷ್ಟೇ ಸ್ವಾಮೀಜಿ ಬಹಳ ಹಳಬರಲ್ಲ ನಮಗೆ ಸೂಟ್ ಆಗುವಂತ ಸಮರ್ಥವಾಗಿರುವಂತ ಸನ್ಯಾಸಿ ನಮ್ಮ ಕಾಲದ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಜಂಷಡ್ಡಿ ಟಾಟನ್ ಭೇಟಿ ಮಾಡಿದ್ದು ಬಹುಶಃ ಹೀಗೆ ಮರ್ತೋಗ್ತಿತ್ತೇನೋ ಆದರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ದಿಗ್ವಿಜಯ ಬಾರಿಸಿ ಭಾರತಕ್ಕೆ ವಾಪಸ್ ಬಂದಾಗ ಜಂಷೆಡ್ಡಿ ಟಾಟಾ ಅವರಿಗೆ ಒಂದು ಪತ್ರ ಬರೆದು ಹೇಳ್ತಾರೆ ನೀವು ಮರ್ತಿಲ್ಲ ಅಂತ ನಾನು ಅನ್ಕೊಳ್ತೀನಿ ನಾನು ಹೋಗಬೇಕಾದ್ರೆ ವ್ಯಾಂಕೋವರ್ನಿಂದ ಜಪಾನ್ ಭೇಟಿ ಮಾಡಿದ್ದೆ ಆಗ ನೀವು ನನಗೆ ಭಾರತೀಯ ಮೌಲ್ಯಗಳನ್ನು ಹಿಡ್ಕೊಂಡೇ ರೀಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ ಅಂತ ಕೆಲಸಕ್ಕೆ ನಾನು ಸಿದ್ಧನಾಗಿದ್ದೀನಿ ಈಗ ಬೇಕಾಗಿರುವಂತ ಜಾಗವೂ ಸಿಕ್ಕಿದೆ ಆ ತರದೊಂದು ಆಲೋಚನೆ ಬಂದಿದೆ ಆದರೆ ಇದನ್ನ ಲೀಡ್ ಮಾಡುವಂತ ಒಬ್ಬ ಸಮರ್ಥ ವ್ಯಕ್ತಿ ಬೇಕು ಭಾರತೀಯ ಮೌಲ್ಯವನ್ನು ವಿಜ್ಞಾನವನ್ನು ಸಮರ್ಥವಾಗಿ ದುಡಿಸಿಕೊಳ್ಳಬಲ್ಲ ವಿವೇಕಾನಂದರಿಗಿಂತ ಸಮರ್ಥವಾದ ವ್ಯಕ್ತಿ ಯಾರು ಅಂತ ಜಂಶಡ್ಡಿ ಟಾಟಾ ಪತ್ರ ಬರೆದು ಏನು ಕೇಳ್ಕೊಳ್ತಾರೆ ಗೊತ್ತಾ ಇದಕ್ಕೆ ಮೊದಲಾಗಬೇಕಾಗಿರುವಂಥ ಕೆಲಸ ಈ ದೇಶದ ಜನರನ್ನ ಸೈನ್ಸ್ನ ದೃಷ್ಟಿಗೆ ಅವ್ರು ಬರೆಯುವಂಥ ಪತ್ರದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಹೇಗೊಂದು ಮೊನಾಸ್ಟ್ರಿ ಇರುತ್ತೋ ಆ ಥರ ಪೂರ್ಣ ಪ್ರಮಾಣದಲ್ಲಿ ಡೆಡಿಕೇಟ್ ಆಗಿರುವಂಥ ಒಂದು ಒಂದು ಗುಂಪು ಅದು ಸೈನ್ಸಿಗೋಸ್ಕರ ಕೆಲಸ ಮಾಡಬೇಕು ಆ ಥರದ ಗುಂಪನ್ನು ತಯಾರು ಮಾಡಬೇಕು ಅದನ್ನು ನೀವು ಮಾತ್ರ ಮಾಡಬಲ್ಲಿರಿ ಈ ದೇಶದ ತರುಣರಿಗೆ ಪ್ರೇರೇಪಣೆ ಕೊಡಬಲ್ಲಂತ ಒಂದು ಪ್ಯಾಂಪ್ಲೆಟ್ ಮಾಡೋಣ ಆ ಪ್ಯಾಂಪ್ಲೆಟ್ನ ಪಬ್ಲಿಕೇಶನ್ ಅಷ್ಟು ಖರ್ಚು ವಹಿಸ್ಕೊಳ್ತೀನಿ ನೀವು ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ನಂಬ್ತೀನಿ ಅಂತ ಡಾಟಾ ಪತ್ರ ಬರೀತಾರೆ ವಿವೇಕಾನಂದರಿಗೆ ಸ್ವಾಮಿ ವಿವೇಕಾನಂದರು ಆಫರ್ನ ಒಪ್ಪಿಕೊಳ್ಳಲ್ಲ ಅದು ಬೇರೆ ಮಾತು ಯಾಕೆಂದ್ರೆ ಅವ್ರು ಕಟ್ಟಬೇಕಾಗಿರುವಂಥ ಸೌಧ ಬೇರೆಯೇ ಇದ್ದಿದ್ದರಿಂದ ಸ್ವಾಮಿ ವಿವೇಕಾನಂದರು ಆ ದಿಕ್ಕಿನಲ್ಲಿ ಗಮನ ಹರಿಸ್ಬಿಟ್ಟು ಸ್ವಾಮೀಜಿ ಅಲ್ಲಿರ್ತಾರೆ ಆದರೆ ಜಂಶೆಡ್ಡಿ ಟಾಟಾ ಪತ್ರ ಬರೆದಿದ್ದಂತೂ ಸತ್ಯ ಅಂತ ಏನು ಅದ್ಭುತವಾದ ಸಂಗತಿ ಒಬ್ಬ ಒಬ್ಬ ಸನ್ಯಾಸಿಯ ಒಳಗೆ ಯಾವ ಪರಿಯ ತುಡಿತಾ ಇತ್ತು ಮತ್ತು ತಾನು ಯಾರನ್ನು ಮುಟ್ತೀನೋ ಅವರಿಗೊಂದು ಪ್ರೇರಣೆ ಕೊಡಬಲ್ಲಂತ ತಾಕತ್ತಿತ್ತಲ್ಲ ಅದು ಸ್ವಾಮಿ ವಿವೇಕಾನಂದರು ಅಂತ ಅನೇಕ ಬಾರಿ ಹೇಳಬೇಕು ಅಂತ ಅನಿಸುತ್ತೆ ಮಿತ್ರ ಇವತ್ತು ಭಾರತ ಈ ಆತ್ಮನಿರ್ಭರತೆಯ ಚಿಂತನೆಯ ಅಡಿಯಲ್ಲಿ ಹೆಜ್ಜೆ ಇಡ್ತಾ ಇದೆಯ ಹೇಗಿದ್ದೀವಿ ಗೊತ್ತೇನು ನಾವು ಮನಸ್ಸು ಮಾಡಿ ನಿಂತರೆ ನಾವೇನಾದ್ರೂ ಆ ದಿಕ್ಕನ್ನ ನಡಿಬೇಕು ಅಂತ ನಿಶ್ಚಯ ಮಾಡಿದ್ರೆ ನಾವು ಗೆಲ್ಲೋದು ಖಾತ್ರಿ ನಾನು ಬಹಳ ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಯಾವತ್ತು ಗೆಲ್ವನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾದ ಜೊತೆಗೆ ಗಲಾಟೆ ನಡೀತೋ ಅವತ್ತೇ ಭಾರತ ನಿಶ್ಚಯ ಮಾಡ್ತಲ್ಲ ಆತ್ಮನಿರ್ಭರವಾಗಬೇಕು ಇನ್ನು ಮುಂದೆ ಚೀನಾದ ಪ್ರಾಡಕ್ಟ್ಗಳಿಗೆ ನಾವು ತಲೆ ತಗ್ಗಿಸಬಾರದು ಅಂತ ನಿಶ್ಚಯ ಮಾಡಿದ ನಂತರ ಭಾರತ ಹೇಗೆ ಬೆಳೀತು ಅಂತಂದ್ರೆ ಚೀನಾದ ಐವತ್ತಕ್ಕೂ ಹೆಚ್ಚು ಆಪ್ಗಳನ್ನು ನಾವು ಬ್ಯಾನ್ ಮಾಡಿದ್ವಿ ಚೀನಾದ ಫೈ ಜಿಗೆ ಸಂಬಂಧಪಟ್ಟಂತ ಆ ಕಂಪನಿಯನ್ನ ನಾವು ಭಾರತಕ್ಕೆ ಬರಲಿಕ್ಕೆ ಬಿಡಲ್ಲ ಅದಕ್ಕೆ ಜೆಟ್ಟಿ ಮತ್ತು ಹೋವೈಗಳನ್ನು ನಾವು ಭಾರತದಲ್ಲಿ ಬಿಡ್ ಮಾಡಲಿಕ್ಕೆ ಬಿಡದಿಲ್ಲ ಅಂತ ಅದಕ್ಕೆ ದಿಗ್ಬಂಧನ ಹಾಕಿದ್ವಿ ಮತ್ತೆ ನಾವು ಯಾವ ದಿಗ್ಬಂಧನ ಹಾಕಿದ್ವೋ ಜಗತ್ತಿನ ಅನೇಕ ರಾಷ್ಟ್ರಗಳು ದಿಗ್ಬಂಧನ ಹಾಕಿದ್ವು ಟಿಕ್ ಟಾಕ್ ತರದ ಆಪ್ ಗಳಿಗೆ ಜಗತ್ತಿನ ಅನೇಕ ರಾಷ್ಟ್ರಗಳು ಬ್ಯಾನ್ ಹೇರಿದ್ವು ಅದನ್ನು ಬಿಡಲ್ಲ ಅಂತ ಜಗತ್ತಿನ ಅನೇಕ ರಾಷ್ಟ್ರಗಳು ಹೇಳಿದ್ವು ಮಿತ್ರ ಹೇಗಾಯ್ತು ಗೊತ್ತೇನು ನಾವು ಎಷ್ಟು ಸ್ವಾವ ಂಬಿ ಆದ್ವಿ ಅಂತಂದ್ರೆ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಅಣ್ಣನಿಗೆ ರಾಖಿ ಕಟ್ಟುವಾಗ ಕಳೆದ ಒಂದು ದಶಕದಿಂದೀಚೆಗೆ ಆ ರಾಖಿ ಅಷ್ಟು ಚೀನಾದಿಂದ ಬರ್ತಿತ್ತು ಈ ವರ್ಷ ಪೂರ್ತಿ ಭಾರತೀಯರೇ ತಯಾರು ಮಾಡಿದಂಥ ರಾಖೆಯನ್ನು ಬಳಸಿದ್ದರಿಂದಾಗಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣ ಭಾರತದಲ್ಲೇ ಉಳ್ಕೊಂಡಿದೆ ಮತ್ತು ಚೀನಾಕ್ಕೆ ಹೋಗೋದನ್ನು ತಳಿಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಗಿದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವತ್ತು ಸ್ವಾವಲಂಬಿತನದ ಕಲ್ಪನೆ ನಮ್ಗೆ ಬರುತ್ತಲ್ಲ ಆವತ್ತು ರಾಷ್ಟ್ರ ನಡೆಯುವಂಥ ದಿಕ್ಕು ಭಿನ್ನವಾಗಿರುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ ಸ್ವಾಮಿ ವಿವೇಕಾನಂದರ ಮನಸ್ಸಿನೊಳಗೆ ಇದು ಜ್ವಾಲೆಯಂತೆ ಪ್ರಜ್ವಲಿಸ್ತಾ ಇತ್ತು ಅದು ಜಂಶೆಡ್ಡಿ ಟಾಟಾ ಅವರಿಗೆ ಅವರಿಗೆ ಕೊಟ್ಟ ಪ್ರೇರಣೆಯ ಮೂಲಕ ಸ್ಪಷ್ಟವಾಗ್ತಾ ಹೋಯಿತು ಸ್ವಾಮಿ ವಿವೇಕಾನಂದರು ಈಗ ಅವರು ತಾವು ವ್ಯಾಂಕೋವರಿಗೆ ತಲುಪಿದ್ರು ಎಂಪ್ರೆಸ್ ಆಫ್ ಇಂಡಿಯಾ ಅದು ಅವರನ್ನು ಹೊತ್ಕೊಂಡು ಬಂದಂಥ ಹಡಗು ಅದು ವ್ಯಾಂಕೋವರ್ಗೆ ಬಂತು ವ್ಯಾಂಕೋವರಿಂದ ಅಟ್ಲಾಂಟಿಕ್ ಎಕ್ಸ್ಪ್ರೆಸ್ ಅನ್ನುವಂಥ ಅನ್ನು ಹಿಡ್ಕೊಂಡು ಅವ್ರ ಮುಂದೆ ಶಿಕಾಗೋಗೆ ಹೋದ್ರು ಮಿತ್ರ ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಸ್ವಾಮಿ ವಿವೇಕಾನಂದರು ಶಿಕಾಗೋಗೆ ಬಂದಾಗ ಸಾವಿರದ ಎಂಟುನೂರ ತೊಂಬತ್ಮೂರರ ಜುಲೈ ಕೊನೆಯ ಭಾಗ ಪ್ರಾಬ್ಲಿ ಜುಲೈ ಮೂವತ್ತಾಗಿದ್ದಿರ್ಬೋದು ಸಾವಿರದ ಎಂಟುನೂರ ತೊಂಬತ್ಮೂರಕ್ಕೆ ವಿವೇಕಾನಂದರು ಶಿಕಾಗೋ ಕಾಲಿಟ್ಟರು ಅದೇ ಸಾವಿರದ ಎಂಟುನೂರ ತೊಂಬತ್ಮೂರಕ್ಕೆ ಅರವಿಂದರು ಇಂಗ್ಲೆಂಡ್ನಿಂದ ಭಾರತಕ್ಕೆ ವಾಪಸ್ ಬಂದರು ಎಷ್ಟು ಚೆನ್ನಾಗಿದೆ ನೋಡಿ ಆ ಸಾವಿರದ ಎಂಟುನೂರ ತೊಂಬತ್ಮೂರು ಅನ್ನುವಂಥ ವರ್ಷದಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ನನಗನ್ಸುತ್ತೆ ಅವತ್ತು ವಿವೇಕಾನಂದರು ಅಲ್ಲಿಗೆ ಹೋಗಿ ಕಾಲಿಡುವಾಗ ಮುಂದೆ ಜಗತ್ತಿನ ಎದುರಿಗೆ ಭಾರತವನ್ನು ವಿಶೇಷವಾದ ರೀತಿಯಲ್ಲಿ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡುವಾಗ ಅದೇ ಹೊತ್ತಿನಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರರ ವೇಳೆಗೆ ಯುರೋಪಿನಿಂದ ಒಬ್ಬ ತರುಣ ತನ್ನ ಇಪ್ಪತ್ತೊಂದನೇ ವಯಸ್ಸಿಗೆ ಹದಿನಾಲ್ಕು ವರ್ಷಗಳ ಕಾಲ ಯುರೋಪ್ನಲ್ಲಿ ಕಾಲ ಕಳೆದು ಯುರೋಪಿನ ಭಾಷೆಗಳನ್ನು ಜೀರ್ಣಿಸಿಕೊಂಡು ಸಂಸ್ಕೃತವನ್ನು ಚೆನ್ನಾಗಿ ಕಲಿತು ಅವರ ತಂದೆ ಈ ಪುಣ್ಯಾತ್ಮ ಯಾವ ಕಾರಣಕ್ಕೂ ಭಾರತೀಯ ಸಂಸ್ಕೃತಿಯ ಸೋಂಕಿಗೆ ಒಳಗಾಗಬಾರದು ಅಂತ ಪ್ರಯತ್ನ ಪಡ್ತಾ ಏಳನೇ ವಯಸ್ಸಿಗೆ ಅಲ್ಲಿ ದಾಟಿಸಿರುವಾಗ ಈ ಹುಡುಗ ಹದಿನಾಲ್ಕು ವರ್ಷಗಳ ನಂತರ ನಾನು ಅಲ್ಲಿರಲ್ಲ ಭಾರತೀಯ ಸಂಸ್ಕೃತಿಯೊಂದಿಗೆ ಒಂದಾಗಬೇಕು ಅನ್ನೋ ಭಾವನೆಯಿಂದ ಐ ಸಿ ಎಸ್ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ದ ೂ ಕೂಡ ಕೊನೆಯ ಎಕ್ಸಾಮ್ ಆಗಿದ್ದಂಥ ಅತ್ಯಂತ ಆರ್ಡಿನರಿ ಆಗಿದ್ದಂಥ ಕುದುರೆ ರೈಡ್ ಮಾಡಬೇಕಾಗಿರುವಂಥ ಎಕ್ಸಾಮ್ ಅನ್ನು ತ್ಯಜಿಸಿ ನಾನು ಇಲ್ಲಿರಲ್ಲ ಅಂತ ಹೇಳಿ ಅವರು ಭಾರತಕ್ಕೆ ವಾಪಸ್ ಬಂದ್ರಲ್ಲ ಅದು ಸಾವಿರದ ಎಂಟುನೂರ ತೊಂಬತ್ಮೂರು ಅರವಿಂದರು ಈ ದೇಶದಲ್ಲಿ ಉಂಟು ಮಾಡಿದ ಸಂಚಲನ ಎಂಥದ್ದು ಅಂತ ಆಮೇಲೆ ನಮಗೆ ಭಾರತಕ್ಕೆ ಇಡೀ ಭಾರತಕ್ಕೆ ಗೊತ್ತಾಯಿತು ಆದರೆ ಇಷ್ಟಕ್ಕೆ ಮುಗಿಲಿಲ್ಲ ಅದೇ ಸಾವಿರದ ಎಂಟುನೂರ ತೊಂಬತ್ಮೂರಕ್ಕೆ ಮಹಾರಾಷ್ಟ್ರದಲ್ಲಿ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಅಥವಾ ಕ್ರಾಂತಿಕಾರಿಗಳಿಗೆ ಪ್ರೇರೇಪಣೆ ಕೊಡ್ತಿದ್ದಂಥ ಬಾಲಗಂಗಾಧರ್ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದ ವರ್ಷ ಕೂಡ ಅದೇ ಆಗಿತ್ತು ಸಾರ್ವಜನಿಕ ಗಣೇಶೋತ್ಸವ ವಾಸ್ತವವಾಗಿ ಭಾರತಕ್ಕೂ ಹೊಸತೇನೂ ಅಲ್ಲ ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ತುಂಬಾ ವಿಜೃಂಭಣೆಯಿಂದ ಮರಾಠಿಗರ ಮರಾಠರ ಆಳ್ವಿಕೆಯ ಕಾಲಕ್ಕೆ ನಡೀತಿತ್ತು ಆದರೆ ಬ್ರಿಟಿಷರು ಬಂದಾಗ ಅದಕ್ಕೆ ರಾಜಕೀಯ ಆಶ್ರಯ ಸಿಗದೆ ಹೋದಾಗ ನಿಧಾನವಾಗಿ ಅದು ಮನೆಯಲ್ಲಿ ಗಣೇಶನ ಕೂರಿಸುವ ವ್ಯವಸ್ಥೆಗೆ ಬಂತಲ್ಲ ಆಗ ತಿಲಕರು ಅದನ್ನು ಮತ್ತೆ ಸಾರ್ವಜನಿಕವಾಗಿ ಮಾಡಬೇಕು ಯಾಕೆ ಅಂತಂದ್ರೆ ಬ್ರಿಟಿಷರು ಹಿಂದೂಗಳು ಒಟ್ಟಿಗೆ ಸೇರೋದನ್ನ ನಿಷೇಧ ಮಾಡಿದ್ರು ಒಟ್ಟಿಗೆ ಸೇರ್ಲಿಕ್ಕೆ ಒಂದು ಕಾರಣ ಹುಡುಕಬೇಕಿತ್ತು ಮತ್ತು ಆ ಕಾರಣ ಗಣೇಶನ ರೂಪದಲ್ಲಿ ಬಂತು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ತಿಲಕ ಮಾತನ್ನು ಕೇಳಿ ಒಬ್ಬ ವ್ಯಕ್ತಿ ಅಲ್ಲಿ ಸಾರ್ವಜನಿಕ ಗಣೇಶ ಇಟ್ಟಿದ್ದನ್ನ ತಿಲಕರು ಬಹಳ ಖುಷಿ ಪಟ್ಟು ಮುಂದೆ ಏನ್ ಮಾಡಿದ್ರು ಆ ಸಾರ್ವಜನಿಕ ಗಣೇಶೋತ್ಸವದ ವಿಚಾರವನ್ನು ವ್ಯಾಪಕವಾಗಿ ಪ್ರಚಾರ ಮಾಡುತ್ತಾ ಎಲ್ಲರೂ ಅದನ್ನು ತಿಲಕರು ಊರೂರಿಗೂ ತಿರುಗಾಡ್ತಾ ಗಣೇಶೋತ್ಸವ ಸಮಿತಿಗಳನ್ನು ಮಾಡಿ ಆ ಮೂಲಕ ಗಣೇಶೋತ್ಸವವನ್ನು ಮಾಡಿಸಿ ಆ ನಂತರ ಅದನ್ನ ಶಿವಾಜಿ ಉತ್ಸವಕ್ಕೆ ತಂದು ಕೊನೆಗೆ ಅವರ ಮೂಲಕವೇ ಸ್ವದೇಶಿ ಪ್ರೇರಣೆ ಕೊಟ್ಟರಲ್ಲ ಅದು ಕೂಡ ಶುರುವಾಗಿದ್ದು ಸಾವಿರದ ಎಂಟುನೂರ ಮೂರರಲ್ಲಿ ಏನು ಅದ್ಭುತವಾದ ಸಂಗತಿಗಳು ನೋಡಿ ಎಲ್ಲವೂ ಕೂಡ ಅಂತ ಅನ್ನಿಸ್ಬಹುದು ನಿಜ ಆದರೆ ಮುಂದೇನೋ ಬೃಹತ್ತಾದಾಗಲಿಕ್ಕೆ ಬೇಕಾಗಿರುವಂತ ಒಂದು ಸುಂದರವಾದ ಪ್ರಕ್ರಿಯೆ ಅಲ್ಲಾಗಿತ್ತು ಬಹಳ ಜನರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನ ಇನ್ಫ್ಯಾಕ್ಟ್ ಸ್ವಾಮೀಜಿ ಫೇಮಸ್ ಸ್ವಾಮೀಜಿಯ ಬಗ್ಗೆ ನಮ್ಗೆ ಗೊತ್ತಿರುವಂತದ್ದು ಎರಡೇ ಸಂಗತಿ ನಾನು ಅನೇಕ ಬಾರಿ ಹೇಳ್ತಿರ್ತೀನಿ ಮೊದಲನೇದು ಸ್ವಾಮಿ ವಿವೇಕಾನಂದರು ಸಮುದ್ರಕ್ಕೆ ಜಿಗಿದು ಬಂಡೆ ಮೇಲೆ ಕೂತರು ಎರಡನೇದು ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿದರು ಅಂತ ಆದರೆ ಆ ಸರ್ವಧರ್ಮ ಸಮ್ಮೇಳನ ನಡೆದಿದ್ದೇ ಮೂಲ ಉದ್ದೇಶ ಸರ್ವಧರ್ಮ ಸಮ್ಮೇಳನದ ಆಗಿರಲಿಲ್ಲ ಆ ನಿಜವಾಗ್ಲೂ ಸರ್ವಧರ್ಮ ಸಮ್ಮೇಳನ ಒಂದು ದೊಡ್ಡ ಕೊಲಂಬಿಯನ್ ಎಕ್ಸ್ಪೊಸಿಷನ್ ಅಂತ ಏನು ನಡೆದಿತ್ತು ಆ ಕೊಲಂಬಿಯನ್ ಎಕ್ಸ್ಪೋಸಿಷನ್ನ ಒಂದು ಭಾಗವಾಗಿ ನಡೆದಿತ್ತು ಮಿತ್ರ ಈ ಕೊಲಂಬಿಯನ್ ಎಕ್ಸ್ಪೋಸಿಷನ್ ನಡೆದಿದ್ದು ಯಾಕೆ ಗೊತ್ತಾ ಕೊಲಂಬಸ್ ಅಮೇರಿಕಾನ್ ಕಂಡು ಹಿಡಿದು ನಾಲ್ಕುನೂರು ವರ್ಷ ಆಗಿತ್ತಲ್ಲ ಆ ನಾಲ್ಕುನೂರು ವರ್ಷಗಳ ಸಂಭ್ರಮವನ್ನು ಆಚರಿಸಬೇಕು ಅಂತ ಅಮೇರಿಕಾ ಸಿದ್ಧಗೊಂಡಿತ್ತು ಆದರೆ ಕೊಲಂಬಿಯನ್ ಎಕ್ಸ್ಪೊಸಿಷನ್ ಅಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳು ಮರೆತು ಹೋಗಿವೆ ಒಂದೇ ಕಾರ್ಯಕ್ರಮ ಇವತ್ತಿಗೆ ನೆನಪಿರೋದು ಅದು ಸರ್ವಧರ್ಮ ಸಮ್ಮೇಳನ ಮತ್ತು ಆ ಇಡೀ ಕಾರ್ಯಕ್ರಮದಲ್ಲಿ ನೆನಪಿರುವಂಥ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಮಾತ್ರ ಮತ್ತೆ ನಾಳೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್